हाय फ्रेंड्स, नान निम्म शरण। फ्रेंड्स, ई वीडियोदल्ली अड्रेस वेरिफिकेशन हेगे माडोदु अंत हेळि निमगे तिळिसिकोड्तीनि। फ्रेंड्स, निम्म चानल मोनेटैजेशन आद मेले निम्म चानल इंद अर्निंग्स स्टार्ट आगुत्ते। आ अर्निंग्स निम्म बैंक अकौंट गे बरबेकु अंतंद्रे केलवोंदु प्रोसेस माडबेकागुत्ते। ಅದರಲ್ಲಿ US ಟ್ಯಾಕ್ಸ್, ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಬ್ಯಾಂಕ್ ಡಿಟೇಲ್ಸ್ ಆ್ಯಡ್ ಮಾಡೋದು ಇಷ್ಟೆಲ್ಲ ಇರುತ್ತೆ. ಫಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಆದಮೇಲೆ US ಟ್ಯಾಕ್ಸ್ ಮಾಡ್ಕೋಬೋದು, ಅಥವಾ ಫಸ್ಟೇ US ಟ್ಯಾಕ್ಸ್ ಮಾಡ್ಕೋಬೋದು. ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ಆಡ್ಸೆನ್ಸ್ ಅಕೌಂಟ್ನಲ್ಲಿ $10 ಕಂಪ್ಲೀಟ್ ಆದಮೇಲೆ ಆಡ್ಸೆನ್ಸ್ ಲೆಟರ್ ಕಳಿಸ್ತಾರೆ. ಕಳಿಸಿದಾದಮೇಲೆ ನಿಮ್ಮ ಅಡ್ರೆಸ್ಗೆ ಬಂದು ತಲುಪಿದ ಮೇಲೆ ಅದು ವೆರಿಫೈ ಮಾಡ್ಕೋಬೋದು. ಅದರಲ್ಲಿ ಡಿಜಿಟ್ ಇರುತ್ತೆ, 6 ಡಿಜಿಟ್ ಇರುತ್ತೆ. ಅದನ್ನ ನೀವು ಆಡ್ಸೆನ್ಸಲ್ಲಿ ಎಂಟರ್ ಮಾಡಿದರೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, $10 ಕಂಪ್ಲೀಟ್ ಆದಮೇಲೆ ಕಾಮನ್ ಆಗಿ ಕಳಿಸ್ತಾರೆ. ಆದರೆ ಈ ಒಂದು ಚಾನಲ್ನಲ್ಲಿ ಅದ್ಭುತನೇ ನಡೀತಾ ಇದೆ. ಅದು ಏನು ಅಂತಂದರೆ, $10 ಆಗಿರಲಿಲ್ಲ ಆದರೂ ಕೂಡ ಕಳಿಸಿದ್ದಾರೆ, ಅದು ಒಂದು. ಮತ್ತು 8 ದಿನದಲ್ಲೇ ಅಡ್ರೆಸ್ಗೆ ಆಡ್ಸೆನ್ಸ್ ಲೆಟರ್ ಬಂದಿದೆ. ಫ್ರೆಂಡ್ಸ್, ಈ ಒಂದು ಚಾನಲ್ ಏನು ಅಡ್ರೆಸ್ ಎಂಟರ್ ಮಾಡಿರ್ತಾರೆ ಆ ಅಡ್ರೆಸ್ಗೆ ಬಂದು ತಲುಪಿದೆ. ಇಷ್ಟು ಬೇಗ ಬೇರೆ ಬೇರೆ ಚಾನಲ್ಸ್ಗೆ ಬಂದಿಲ್ಲ, 15 ಡೇಸ್ ಮೇಲೇ ತೊಗೊಂಡಿದೆ. ಆದರೆ ಈ ಒಂದು ಚಾನಲ್ನಲ್ಲಿ ಇಷ್ಟು ಕಡಿಮೆ ದಿನದಲ್ಲೇ ಲೆಟರ್ ಬಂದು ತಲುಪಿದೆ. ಫ್ರೆಂಡ್ಸ್, ಫ್ರೆಂಡ್ಸ್, ಈಗ ನೋಡೋಣ ಯಾವ ರೀತಿ ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು ಅಂತೇಳಿ. ಓನ್ಲಿ 20 ಸೆಕೆಂಡ್ಸಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೋದು. ಫ್ರೆಂಡ್ಸ್, ಜಸ್ಟ್ ಆ ನಂಬರ್ನ ಎಂಟರ್ ಮಾಡಿದ್ರೆ ಆಯಿತು, ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಆದರೆ ಐಡೆಂಟಿಟಿ ವೆರಿಫಿಕೇಷನ್ ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ಮಿನಿಟ್ ಆ ಥರ ತೊಗೊಳುತ್ತೆ. ಆದರೆ ಅಡ್ರೆಸ್ ವೆರಿಫಿಕೇಷನಲ್ಲಿ ಬೇಗ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಅಡ್ರೆಸ್ ವೆರಿಫೈ ಮಾಡ್ಕೊಳ್ಳೋದು ಅಂತೇಳಿ. ಫ್ರೆಂಡ್ಸ್, ಈಗ ಆಡ್ಸೆನ್ಸ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಮೇಲ್ಗಡೆ ನೋಡ್ತಾ ಇದ್ದೀರಾ, ಪಿಂಕಲ್ಲಿ ಪಾಪಪ್ ಮೆಸೇಜ್ ಬಂದಿದೆ, ಯುವರ್ ಪೇಮೆಂಟ್ಸ್ ಆರ್ ಆನ್ ಹೋಲ್ಡ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತಿದೆ. ಆ ಥರ ಬಂದರೆ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲಿ ಪೇಮೆಂಟ್ಸಲ್ಲಿ ಕೂಡ ನೀವು ಅಡ್ರೆಸ್ ವೆರಿಫೈ ಮಾಡ್ಕೋಬೋದು. ಅಲ್ಲಿ ಆ್ಯಕ್ಷನ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಮೆಸೇಜ್, ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ 6 ಡಿಜಿಟ್ ನಂಬರ್ ಇರುತ್ತಲ್ಲ ಲೆಟ್ರಲ್ಲಿ, ಅದನ್ನು ಎಂಟರ್ ಮಾಡಬೇಕು. ಫ್ರೆಂಡ್ಸ್, ಅಲ್ಲಿ 6 ಡಿಜಿಟ್ ಏನಿರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಎಂಟರ್ ಮಾಡಬೇಕು. ಎಂಟ್ರಿ ಮಾಡಿದ್ದೇ ಆದಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಆ ಸಬ್ಮಿಟ್ ಕ್ಲಿಕ್ ಮಾಡಿದರೆ ಅಡ್ರೆಸ್ ವೆರಿಫೈ ಆಗುತ್ತೆ. ಫ್ರೆಂಡ್ಸ್, ಈಗ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ನೋಡ್ತಿದ್ರೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ. ಫಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೇಕು, ಅದಾದಮೇಲೆ ಅಡ್ರೆಸ್ ವೆರಿಫೈ ಮಾಡ್ಕೋಬೇಕು. ಫ್ರೆಂಡ್ಸ್, ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನೀವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಯಾವಾಗಾದರೂ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು, ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಆ್ಯಡ್ ಮಾಡ್ಬೋದು, ಅಥವಾ $100 ಕಂಪ್ಲೀಟ್ ಆಗ್ತಾ ಇರುತ್ತಲ್ಲ ಆ ಟೈಮ್ನಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ಯಾವಾಗಾದರೂ ಆ್ಯಡ್ ಮಾಡ್ಬೋದು. ಕಾಮನ್ ಆಗಿ ನಾನು $90 ನಿಯರ್ ಇರುತ್ತಲ್ಲ ಆವಾಗ ಆ್ಯಡ್ ಮಾಡ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.